ಆ ಸಂಶಯಿತ ಅತಿಯುಷ್ಟಿ ಯಾರಿದ್ದಾರೆ ಅವರು ಕೂಡ ಉಡುಪಿಗೆ ಬಂದು ಹೋಗಿರೋದು ಕೂಡ ಸುದ್ದಿ ತಾವೆಲ್ಲರೂ ಮಾಡಿದಿರಿ. ನಮಗೆ ಖಚಿತ ಮಾಹಿತಿ ಅನ್ನುವಂಥದ್ದು ಅಲ್ಲ, ಆದರೆ ತನಿಖೆಯಲ್ಲಿ ಕೆಲವು ಅಂಶಗಳು ಹೊರ ಬಂದಿರೋ ಪ್ರಕಾರ ಮ್ಯಾಂಗ್ಳೂರು ಸಿಟಿ ಪೊಲೀಸರು ಇಲ್ಲಿ ಬಂದುಬಿಟ್ಟು ಅವರು ಅಕ್ಟೋಬರ್ ತಿಂಗಳಲ್ಲಿ ಒಮ್ಮೆ ಈ ಭಾಗದಲ್ಲಿ ಪ್ರವಾಸ ಮಾಡಿರೋದು ಅವ್ರಿಗೆ ಮಾಹಿತಿ ಬಂದ ಮೇಲೆ ಅವ್ರು ಮುಂದೆ ಬಂದು ಚೆಕ್ ಮಾಡಿ ಹೋಗಿದ್ದಾರೆ. ಆದರೆ ತನಿಖೆ ನಮ್ಮಲ್ಲಿ ಇಲ್ಲ, ಮತ್ತೆ ನಾವು ಕೂಡ ತನಿಖಾ ಅಧಿಕಾರಿ ಇಲ್ಲ. ಹಾಗಾಗಿ ಇನ್ನು ಹೆಚ್ಚು ಡೀಟೇಲ್ಸ್ ಹೇಳಲಿಕ್ಕೆ ಸರಿ ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತದೆ. ಮುಂದಿನ ಮಾಹಿತಿ ಅವ್ರ ಕಡೆ ಅವರು ಕಲೆಕ್ಟ್ ಮಾಡ್ಬೋದು. ಮೂರನೇ ವಿಚಾರ, ಹಲವಾರು ವ್ಯಕ್ತಿಗಳು ಲೇಬರ್ ಕೆಲಸಕ್ಕೆ ಆಗಲಿ ಅಥವಾ ಬೇರೆ ಬೇರೆ ಫೋರಂ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಬರ್ತಾ ಇರ್ತಾರೆ. ಎಸ್ಪೆಷಲಿ ಮಲ್ಪೆ ಬೀಚ್ ಅಥವಾ ಮಲ್ಪೆ ಬಂದರ್, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಅವರ ಫಿಷರೀಸ್ ಇನ್ ಅಸೋಸಿಯೇಷನ್ ಇದೆ ಅವ್ರ ಜೊತೆಗೆ, ಫಿಷರ್ಮ್ಯಾನ್ಸ್ ಅಸೋಸಿಯೇಷನ್ ಜೊತೆಗೆ ಕೂಡ ಈ ವಿಚಾರನ ಚರ್ಚೆ ಮಾಡಿದ್ದೀವಿ. ಎರಡೂ ವಿಚಾರಗಳು ನಾವು ಗಮನಿಸಿದೀವಿ. ಒಂದು ಬೋಟ್ ಕೆಲಸಕ್ಕೆ, ಫಿಶಿಂಗ್ ಬೋಟ್ ಮೇಲೆ ಕೆಲಸಕ್ಕೆ ಹೋಗ್ಲಿಕ್ಕೆ ಹಲವಾರು ಜನ ಬರ್ತಾರೆ. ಸೆಕೆಂಡ್, ಫಿಶ್ ಫ್ಯಾಕ್ಟ್ರೀಸ್ಗೆ ಮತ್ತು ರಿಲೇಟೆಡ್ ವರ್ಕ್ಗೆ ಜಾಬ್ ಏನಿದೆ, ಫಿಶ್ ರಿಪೇರ್, ಫಿಶ್ ಬೋಟ್ ರಿಪೇರ್ ಆಗಲಿ, ನೆಟ್ ಇಂಡಸ್ಟ್ರಿ ಆಗಲಿ, ಫ್ಯಾಕ್ಟ್ರೀಸ್ ಆಗಲಿ, ಫಿಶ್ ಪ್ರೊಸೆಸಿಂಗ್ ಫ್ಯಾಕ್ಟ್ರೀಸ್ ಆಗಲಿ, ಐಸ್ ಫ್ಯಾಕ್ಟ್ರೀಸ್ ಆಗಲಿ, ಅದಕ್ಕೆ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಎರಡು ಕೆಲಸಗಳ ಸಂಬಂಧಪಟ್ಟಂತೆ ಜನ ಇಲ್ಲಿ ಬರ್ತಾರೆ. ಸೊ ಅವರವರ ಅಸೋಸಿಯೇಷನ್ ಜೊತೆಗೆ ಮಾತಾಡಿ ಈಗಾಗಲೇ ಅವರೆಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ತಾವು ಇಟ್ಕೋಬೇಕು. ಅವರು ಟೆಂಪರರಿ ಬಂದರೂ ಸಹ ಅದನ್ನು ಇಟ್ಕೊಂಡು ಅಸೋಸಿಯೇಷನ್ ಮೂಲಕ ನಮಗೆ ತಿಳಿಸ್ಬೇಕು ಅಂತ ಈಗಾಗಲೇ ಅವರಿಗೆ ಆ ಸಲಹೆನ ಕೊಟ್ಟಿದ್ದೀವಿ. ಈಗ ನಾವೇನು ಉಡುಪಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ, ಅದರ ಮೊದಲನೇ ಹಂತವಾಗಿ ನಾವು ಬರೀ CCTV ಕ್ಯಾಮೆರಾಸ್ ಮತ್ತು ಸ್ಮಾರ್ಟ್ ಸಿಗ್ನಲ್ಸ್ ಇನ್ಸ್ಟಾಲ್ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಅದರಲ್ಲಿ ಕೂಡ ಈ ಫಿಷರಿ ಅಸೋಸಿಯೇಷನ್ದ ಎಲ್ಲ ಸದಸ್ಯರಿಗೆ ಮತ್ತು ರಿಪ್ರೆಸೆಂಟೇಟಿವ್ಸ್ಗೆ ನಾವು ಚರ್ಚೆಗೆ ಕರೆದು ಅವ್ರಿಗೂ ಕೂಡ ಫೀಡ್ಬ್ಯಾಕ್ ಇದ್ದಲ್ಲಿ ತಗೊಂಡು ಮುಂದಿನ ದಿನಗಳಲ್ಲಿ ಒಂದು ಟೆಕ್ನಾಲಜಿ ಬೇಸ್ಡ್ ಪ್ಲಾಟ್ಫಾರ್ಮ್ ಮೂಲಕ ಇವೆಲ್ಲ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂಥದ್ದು ಮತ್ತು ಮಾನಿಟರ್ ಮಾಡುವಂಥದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. DC ಸಾಹೇಬರ ನೇತೃತ್ವದಲ್ಲಿ ಆಗಲಿ ಆ ಸಭೆಗಳು ಆಗಿದೆ, ಅವ್ರಿಗೆ ಸ್ಟೇಕ್ ಹೋಲ್ಡರ್ಸ್ಗೆ ಕೂಡ ಕರೆದಿದ್ದೀವಿ, ಮತ್ತು ಆ ಟೆಕ್ನಿಕಲ್ ಟೀಮ್ ಏನಿದೆ, ಐಡೆಕ್ ಟೀಮ್, ಅವರು ಕೂಡ ಅವರೊಂದಿಗೆ ಮಾತಾಡಿ ನಮ್ಮದು ಕೂಡ ಸಲಹೆ ಸೂಚನೆ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.